हॉलीवुड बॉलीवुड टॉलीवुड सैंडलवुड ना सिनी जगतिना सिनियाना कार्यक्रम के स्वागत नानु नंदिनी सागर चंदनवन इत्तीचिगे अनेक बदलावणे आगतिवे नम्म स्टार नटरिगे मात्र बेरे चित्ररंगदल्ली डिमांड हेच्चुत्तिल्ल निर्देशकरिगू बेडिके हेच्चुत्तिदे इन्नु निर्मापकरु नावेन कम्मी इल्ल अंत अवरु सह सैंडलवुड स्टार गळिगे मात्रवल्लदे बेरे चित्ररंगद हीरोगळिगू बंडवाळ हूडलु मुंदागिद्दारे ಈಗಾಗಲೇ ಹೊಂಬಾಳೆ ಫಿಲ್ಮ್ಸ್ ಟಾಲಿವುಡ್ ಮಾಲಿವುಡ್ ಸಿನಿಮಾಗಳಿಗೆ ಇನ್ವೆಸ್ಟ್ ಮಾಡಿದೆ ಇದೀಗ ಕನ್ನಡದ ಮತ್ತೊಂದು ಸಂಸ್ಥೆ ಬೇರೆ ಚಿತ್ರರಂಗದ ಸ್ಟಾರ್ ನಟನಿಗೆ ಹಣ ಹೂಡಲು ಮುಂದಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಆ ಸಂಸ್ಥೆ ಯಾವುದು ಯಾವ ಸ್ಟಾರ್ ನಟನಿಗೆ ಸಿನಿಮಾ ನಿರ್ಮಾಣ ಮಾಡಲಿದೆ ಎಂದು ನೋಡೋದಾದ್ರೆ ಬಾಹುಬಲಿ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವ ನಟ ಪ್ರಭಾಸ್ಗೆ ಕನ್ನಡದ ನಿರ್ಮಾಣ ಸಂಸ್ಥೆಯೊಂದು ಸಿನಿಮಾ ಮಾಡಲು ಮುಂದಾಗಿದೆ ಎಂದು ಹೇಳಲಾಗ್ತಿದೆ ನಿಜ ಪ್ರಭಾಸ್ ಅಭಿನಯದ ಆದಿಪುರುಷ್ ಸಿನಿಮಾ ಹೀನಾಯ ಸೋಲು ಕಂಡ್ರು ನಟನಿಗೆ ಡಿಮ್ಯಾಂಡ್ ಮಾತ್ರ ಕಮ್ಮಿಯಾಗಿಲ್ಲ ಸದ್ಯ ಪ್ರಭಾಸ್ ಕೈಯಲ್ಲಿ ಎರಡು ಚಿತ್ರಗಳು ಇದ್ದರೂ ಮತ್ತೊಂದು ಚಿತ್ರಕ್ಕೆ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಈ ಸಿನಿಮಾವನ್ನ ಕನ್ನಡದ ಸಂಸ್ಥೆಯೇ ನಿರ್ಮಾಣ ಮಾಡಲಿದೆ ಅನ್ನೋದು ವಿಶೇಷ ಈಗಾಗಲೇ ಪ್ರಭಾಸ್ ನಟನೆಯ ಸಲಾರ್ ಚಿತ್ರಕ್ಕೆ ಹೊಂಬಾಳೆ ಫಿಲ್ಮ್ಸ್ ಹಣ ಹೂಡಿಕೆ ಮಾಡಿದೆ ಕನ್ನಡದ ನಿರ್ದೇಶಕರೇ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಸಲಾರ್ ಸಿನಿಮಾ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ ಈ ಸಿನಿಮಾದ ನಂತರ ಪ್ರಭಾಸ್ ಪ್ರಾಜೆಕ್ಟ್ ಕೆ ಚಿತ್ರದಲ್ಲೂ ತೊಡಗಿಕೊಂಡಿದ್ದಾರೆ ಈ ನಡುವೆ ಮತ್ತೊಂದು ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ ಕೆಡಿ ಸೇರಿದಂತೆ ಹಲವು ಸಿನಿಮಾಗಳನ್ನು ಕನ್ನಡದಲ್ಲಿ ಮಾಡ್ತಾ ಇರುವ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆಯು ಪ್ರಭಾಸ್ ಅವರ ಹೊಸ ಸಿನಿಮಾವನ್ನು ನಿರ್ಮಾಣ ಮಾಡಲಿದೆ ಎಂದು ಹೇಳಲಾಗ್ತಿದೆ ಈಗಾಗಲೇ ಪ್ರಭಾಸ್ ಜೊತೆ ಸಂಸ್ಥೆಯ ಮುಖ್ಯಸ್ಥರು ಒಂದು ಸುತ್ತಿನ ಮಾತುಕತೆ ಕೂಡ ಮಾಡಿದ್ದಾರೆ ಪ್ರಭಾಸ್ ಕೂಡ ಒಪ್ಪಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಹರಿದಾಡ್ತಿದೆ ಕೇವಲ ಪ್ರಭಾಸ್ ಒಪ್ಪಿರೋದಷ್ಟೇ ಅಲ್ಲ ಈ ಸಿನಿಮಾದ ನಿರ್ದೇಶಕರು ಯಾರು ಎನ್ನುವ ಮಾಹಿತಿಯೂ ಸೋರಿಕೆಯಾಗಿದೆ ಗಬ್ಬರ್ ಸಿಂಗ್ ಸೇರಿದಂತೆ ಅನೇಕ ಹಿಟ್ ಚಿತ್ರಗಳನ್ನು ನೀಡಿರುವ ಹರೀಶ್ ಶಂಕರ್ ಈ ಸಿನಿಮಾಗೆ ನಿರ್ದೇಶಕರು ಎಂದು ಹೇಳಲಾಗ್ತಿದೆ ಈ ಎಲ್ಲಾ ವಿಷಯಗಳು ಹರಿದಾಡ್ತಾ ಇದ್ರೂ ಕೂಡ ಯಾರು ಅಧಿಕೃತವಾಗಿ ಯಾವುದೇ ಮಾಹಿತಿ ನೀಡಿಲ್ಲ ಬಾಲಿವುಡ್ ನ ಸಲ್ಲುಬಾಯಿಗೆ ಅನೇಕ ಜೀವ ಬೆದರಿಕೆಗಳು ಬರುತ್ತಿವೆ ಕಳೆದ ಕೆಲವು ತಿಂಗಳಿನಿಂದ ಸಲ್ಲುಬಾಯಿಯನ್ನ ಕೊಲೆ ಮಾಡೋದಾಗಿ ಗ್ಯಾಂಗ್ಸ್ಟರ್ ಬೆದರಿಕೆ ಹಾಕ್ತಿದ್ರು ಇದೀಗ ಮತ್ತೆ ನಟ ಸಲ್ಮಾನ್ ಖಾನ್ ಅವರನ್ನ ಕೊಲ್ಲೋದಾಗಿ ರಾಷ್ಟ್ರೀಯ ವಾಹಿನಿಯಲ್ಲಿ ಬೆದರಿಕೆ ಹಾಕಿದ್ದಾರೆ ನಟ ಸಲ್ಮಾನ್ ಖಾನ್ ಅವರಿಗೆ ಪದೇ ಪದೇ ಕೊಲೆ ಬೆದರಿಕೆ ಹಾಕಲಾಗ್ತಾ ಇದೆ ಲಾರೆನ್ಸ್ ಬಿಷ್ಣೋಯ್ ಕಡೆಯಿಂದ ಹಲವು ಬಾರಿ ಜೀವ ಬೆದರಿಕೆ ಬಂದಿತ್ತು ಶಾಕಿಂಗ್ ವಿಚಾರ ಏನಂದ್ರೆ ಈಗ ರಾಷ್ಟ್ರೀಯ ಸುದ್ದಿ ವಾಹಿನಿಯ ಸಂದರ್ಶನದಲ್ಲೇ ಸಲ್ಲುಗೆ ಕೊಲೆ ಬೆದರಿಕೆ ಹಾಕಲಾಗಿದೆ ಇಂಡಿಯಾ ಟುಡೇ ನಡೆಸಿದ ಸಂದರ್ಶನದಲ್ಲಿ ಗ್ಯಾಂಗ್ಸ್ಟರ್ ಗೋಲ್ಡಿ ಬ್ರಾರ್ ಕೂಡ ಸಲ್ಮಾನ್ ಖಾನ್ ರ ಹತ್ಯೆಯ ಪ್ಲಾನ್ ಬಗ್ಗೆ ಮಾತನಾಡಿದ್ದಾನೆ ಹಲವು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರುವ ಗೋಲ್ಡಿ ಬ್ರಾರ್ ಜೊತೆ ಫೋನ್ ಮೂಲಕ ಸಂದರ್ಶನ ನಡೆಸಲಾಗಿದೆ ಈ ವೇಳೆ ಆತ ಸಲ್ಮಾನ್ ಖಾನ್ ಬಗ್ಗೆ ಮಾತನಾಡಿದ್ದಾನೆ ಸಲ್ಮಾನ್ ಖಾನ್ ಕೊಲೆ ಮಾಡುತ್ತೇವೆ ಎಂದು ಆತ ಶಪಥ ಮಾಡಿದ್ದಾನೆ ಈ ಹಿಂದೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಕಡೆಯಿಂದ ಸಲ್ಮಾನ್ ಖಾನ್ ಗೆ ಬೆದರಿಕೆ ಪತ್ರಗಳು ಬಂದಿದ್ವು ಈಗ ಗೋಲ್ಡಿ ಬ್ರಾರ್ ಕೂಡ ಸಲ್ಲು ಜೀವ ತೆಗೆಯೋದಾಗಿ ಹೇಳಿದ್ದಾನೆ ಸಲ್ಮಾನ್ ಖಾನ್ ಅವರು 1998ರಲ್ಲಿ ಹಮ್ ಸಾಥ್ ಸಾಥ್ ಹೇ ಸಿನಿಮಾದ ಶೂಟಿಂಗ್ ವೇಳೆ ಕೃಷ್ಣ ಮೃಗವನ್ನ ಬೇಟೆಯಾಡಿದ್ರು ಬಿಷ್ಣೋಯ್ ಸಮುದಾಯದವರು ಕೃಷ್ಣ ಮೃಗವನ್ನ ಪವಿತ್ರವೆಂದು ನಂಬುತ್ತಾರೆ ಹಾಗಾಗಿ ಬಿಷ್ಣೋಯ್ ಸಮುದಾಯದ ಕೆಲವರು ಸಲ್ಲು ವಿರುದ್ಧ ಸೇಡು ತೀರಿಸಿಕೊಳ್ಳಲು ಕಾದಿದ್ದಾರೆ ಲಾರೆನ್ಸ್ ಬಿಷ್ಣೋಯ್ ಬಳಿಕ ಗೋಲ್ಡಿ ಬ್ರಾರ್ ಕೂಡ ಸಲ್ಲು ಬಗ್ಗೆ ಕಿಡಿಕಾರಿದ್ದಾನೆ ಈ ಹಿಂದೆ ಸಲ್ಮಾನ್ ಖಾನ್ ಗೆ ಇಮೇಲ್ ಮೂಲಕ ಕೊಲೆ ಬೆದರಿಕೆ ಹಾಕಲಾಗಿತ್ತು ಈಗ ಸುದ್ದಿ ವಾಹಿನಿಯ ಸಂದರ್ಶನದಲ್ಲೇ ಆತ ಕೊಲೆ ಬೆದರಿಕೆ ಹಾಕಿದ್ದಾನೆ ಸಲ್ಮಾನ್ ಖಾನ್ ನನ್ನ ಖಂಡಿತ ಕೊಲ್ತೇವೆ ಆತ ಬಿಷ್ಣೋಯ್ ಸಮುದಾಯಕ್ಕೆ ಅವಮಾನ ಮಾಡಿದ್ದೇನೆ ನಾವು ಪವಿತ್ರವೆಂದು ತಿಳಿಯುವ ಕೃಷ್ಣ ಮೃಗವನ್ನ ಆತ ಸಾಯಿಸಿದ್ದಾನೆ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಲಾಗಿತ್ತು ಆದರೂ ಕೂಡ ಅವನು ಕ್ಷಮೆ ಕೇಳಲಿಲ್ಲ ಸಲ್ಮಾನ್ ಖಾನ್ ಮಾತ್ರವಲ್ಲದೆ ನಮ್ಮ ಎಲ್ಲಾ ಶತ್ರುಗಳನ್ನ ನಾವು ಕೊಲ್ಲುತ್ತೇವೆ ಎಂದು ಗೋಲ್ಡಿ ಬ್ರಾರ್ ಹೇಳಿದ್ದಾನೆ ಈ ಹಿನ್ನೆಲೆಯಲ್ಲಿ ಸಲ್ಮಾನ್ ಖಾನ್ ಅವರು ಭದ್ರತೆ ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ ಪಂಜಾಬಿ ಗಾಯಕ ಸಿಧು ಮೂಸೆವಾಲ ಅವರನ್ನ ಕೂಡ ಕೊಂದಿರೋದು ತಾನೆ ಎಂದು ಗೋಲ್ಡಿ ಬ್ರಾರ್ ಒಪ್ಪಿಕೊಂಡಿದ್ದಾನೆ ಆ ಕೊಲೆಗೆ ವೈಯಕ್ತಿಕ ವಿಚಾರವೇ ಕಾರಣ ಎಂದು ಆತ ಹೇಳಿದ್ದಾನೆ ಈಗ ಆತನ ಟಾರ್ಗೆಟ್ ಸಲ್ಮಾನ್ ಖಾನ್ ಸದ್ಯಕ್ಕೆ ಗೋಲ್ಡಿ ಬ್ರಾರ್ ಎಲ್ಲಿದ್ದಾನೆ ಎಂಬುದು ತಿಳಿದಿಲ್ಲ ಭಾರತದಿಂದ ಎಸ್ಕೇಪ್ ಆಗಿದ್ದ ಆತ ಕೆನಡಾದಲ್ಲಿ ತಲೆಮರೆಸಿಕೊಂಡಿದ್ದ ಅಲ್ಲಿಯೂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳ ಪಟ್ಟಿಯಲ್ಲಿ ಆತನ ಹೆಸರು ಸೇರ್ಪಡೆಯಾಗಿದೆ ಹಾಗಾಗಿ ಅಲ್ಲಿಂದಲೂ ಗೋಲ್ಡಿ ಬ್ರಾತ್ ಕಾಲ್ಕಿತ್ತಿದ್ದಾನೆ ಎನ್ನಲಾಗಿದೆ ಸಿನಿಮಾ ರಂಗ ಅಂದಮೇಲೆ ಗಾಸಿಪ್ಗಳಿಗೇನು ಪರ ಇರೋದಿಲ್ಲ
ಒಂದಲ್ಲ ಒಂದು ಸುದ್ದಿಯಿಂದ ಸ್ಟಾರ್ ನಟ ನಟಿಯರು ಸದಾ ಸುದ್ದಿ ಆಗ್ತಾಲೇ ಇರ್ತಾರೆ. ಸದ್ಯ ಮಹಾನಟಿ ಸಿನಿಮಾದ ಮೂಲಕ ಫೇಮಸ್ ಆದ ನಟಿ ಕೀರ್ತಿ ಸುರೇಶ್ ನೀಡಿರುವ ಉತ್ತರವೊಂದು ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡಬಹುದು ಎಂಬ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಈ ಹಿಂದೆ ಅವರ ಮದುವೆ ವಿಚಾರವಾಗಿ ಸಾಕಷ್ಟು ಸದ್ದು ಮಾಡಿದ್ರು. ಈ ಕುರಿತು ಸ್ವತಃ ಅವರ ತಂದೆಯೇ ಮಾಧ್ಯಮಗಳ ಮುಂದೆ ಬಂದು ಸ್ಪಷ್ಟನೆ ನೀಡಬೇಕಾಯಿತು. ಡೇಟಿಂಗ್ ವಿಚಾರವಾಗಿಯೂ ಕೀರ್ತಿ ಸುರೇಶ್ ಗಾಸಿಪ್ ಕಾಲಂನಲ್ಲಿ ಕಾಣಿಸಿಕೊಂಡಿದ್ರು. ದಳಪತಿ ವಿಜಯ್ ಜೊತೆ ಕೀರ್ತಿ ಡೇಟಿಂಗ್ ಮಾಡ್ತಾ ಇದ್ದು ವಿಜಯ್ ಅವರ ಸಂಸಾರ ಹಾಳಾಗಿದೆ ಎಂದು ವರದಿಯಾಗಿತ್ತು. ಈ ವಿಚಾರವಾಗಿ ಕೀರ್ತಿ ಮಾತನಾಡಿ ಅಂತಹದ್ದೇನೂ ಇಲ್ಲ, ನಾವಿಬ್ಬರು ಡೇಟಿಂಗ್ ಮಾಡ್ತಿಲ್ಲ ಎನ್ನುವ ವಿಚಾರವನ್ನ ಹಂಚಿಕೊಂಡಿದ್ರು. ಅಲ್ಲಿಗೆ ಆ ಗಾಸಿಪ್ಗೆ ಫುಲ್ ಸ್ಟಾಪ್ ಇಡುವ ಪ್ರಯತ್ನ ಮಾಡಿದ್ರು. ಇದೀಗ ಮತ್ತೊಂದು ಕಾರಣಕ್ಕಾಗಿ ಕೀರ್ತಿ ಸುರೇಶ್ ಸುದ್ದಿಗೆ ಸಿಕ್ಕಿದ್ದಾರೆ. ಮಹಾನಟಿ ಸದ್ಯದಲ್ಲೇ ರಾಜಕಾರಣ ಪ್ರವೇಶ ಮಾಡಲಿದ್ದಾರೆ ಎಂದು ಹೇಳಲಾಗ್ತಿದೆ. ಸದ್ಯ ಅವರು ಉದಯನಿಧಿ ಸ್ಟಾಲಿನ್ ಜೊತೆ ಮಾಮನನ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ರಾಜಕೀಯ ಹಿನ್ನೆಲೆಯ ಕಥೆಯನ್ನ ಹೊಂದಿದ್ದು ಸೆಲ್ವರಾಜ್ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಈ ಸಿನಿಮಾದ ಪ್ರಚಾರದಲ್ಲಿ ಕೇಳಿ ಬಂದ ಪ್ರಶ್ನೆಗೆ ಕೀರ್ತಿ ನೀಡಿದ ಉತ್ತರವೇ ಅವರ ರಾಜಕೀಯ ಕುರಿತಾದ ಸುದ್ದಿಗೆ ಕಾರಣವಾಗಿದೆ. ನಿಮ್ಗೇನಾದರೂ ರಾಜಕಾರಣಕ್ಕೆ ಬರುವ ಆಲೋಚನೆ ಇದೆಯಾ ಎಂದು ಕೇಳಿದ ಪ್ರಶ್ನೆಗೆ ಆ ವಿಚಾರದ ಬಗ್ಗೆ ಆಲೋಚಿಸಬೇಕಿದೆ ಎಂದು ಹೇಳಿದ ಉತ್ತರವೇ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಸಿನಿಮಾದ ನಟ ಉದಯನಿಧಿ ರಾಜಕಾರಣಿ, ತಮಿಳುನಾಡು ಸರ್ಕಾರದ ಸಚಿವ ಕೂಡ ಹೌದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಚಾರಕ್ಕಾದರೂ ಕೀರ್ತಿ ಸುರೇಶ್ ಬರ್ತಾರೆ ಎನ್ನುವ ನಂಬಿಕೆ ಅವರ ಅಭಿಮಾನಿಗಳಲ್ಲಿರೋದಂತೂ ಸುಳ್ಳಲ್ಲ. ಹಾಲಿವುಡ್ನ ಖ್ಯಾತ ನಟ ಭಾರತೀಯ ಮೂಲದ ಮಾಡೆಲ್ ಜೊತೆ ಡೇಟ್ ಮಾಡ್ತಿದ್ದಾರೆ ಎಂದು ಹಾಲಿವುಡ್ ಮಾಧ್ಯಮಗಳು ವರದಿ ಮಾಡ್ತಿವೆ. ಯಾರಪ್ಪ ಆ ನಟ, ಹಾಗೆ ಆ ಮಾಡೆಲ್ ಯಾರು ಅಂತ ಹೇಳಿ ನೋಡೋದಾದ್ರೆ ನಟ ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ಮತ್ತು ಮಾಡೆಲ್ ನೀಲಂ ಗಿಲ್. ಟೈಟಾನಿಕ್ ಚಿತ್ರದ ಹೀರೋ ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ಇದೀಗ ಭಾರತೀಯ ಮೂಲದ ಮಾಡೆಲ್ ನೀಲಂ ಗಿಲ್ ಜೊತೆಗೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ವಿಚಾರ ಹಾಲಿವುಡ್ ರಂಗದಲ್ಲಿ ಸಖತ್ ಸದ್ದು ಮಾಡ್ತಿದೆ. ಪದೇ ಪದೇ ನೀಲಂ ಗಿಲ್ ಜೊತೆ ಲಿಯೋನಾರ್ಡೋ ಕಾಣಿಸಿಕೊಳ್ತಿರೋದು ಈ ಅನುಮಾನಕ್ಕೆ ಕಾರಣವಾಗಿದೆ. ಅನೇಕ ಸಲ ಒಟ್ಟಿಗೆ ಹಲವಾರು ಕಡೆ ಕಾಣಿಸಿಕೊಂಡಿರುವ ಈ ಜೋಡಿ ಇತ್ತೀಚೆಗಷ್ಟೇ ನಡೆದ ಔತಣಕೂಟದಲ್ಲಿ ಒಟ್ಟಿಗೆ ಭಾಗಿಯಾಗಿದ್ರು. ಪ್ಯಾರಿಸ್ನಲ್ಲಿರುವ ಹೋಟೆಲ್ನಲ್ಲಿ ಈ ಜೋಡಿ ತಡರಾತ್ರಿ ಊಟಕ್ಕಾಗಿ ಬಂದಿತ್ತು ಎಂದು ಹೇಳಲಾಗ್ತಿದೆ. ಇವರ ಜೊತೆ ಡಿಕ್ಯಾಪ್ರಿಯೋ ಕುಟುಂಬದ ಸದಸ್ಯರು ಕೂಡ ಇದ್ರು ಎಂದು ವರದಿಯಾಗಿದೆ. ಡಿಕ್ಯಾಪ್ರಿಯೋ ಮತ್ತು ನೀಲಂ ಜೊತೆಯಾಗಿ ಕಾಣಿಸಿಕೊಳ್ತಾ ಇರೋದು ಇದೇ ಮೊದಲೇನೂ ಅಲ್ಲ ಎಂದು ಹಾಲಿವುಡ್ ಮಾಧ್ಯಮಗಳು ವರದಿ ಮಾಡಿವೆ. ಇತ್ತೀಚೆಗೆ ನಡೆದ ಎರಡು ಕಾರ್ಯಕ್ರಮದಲ್ಲೂ ನೀಲಂ ತಮ್ಮ ಕುಟುಂಬದ ಜೊತೆಯೇ ಕಾರ್ಯಕ್ರಮಕ್ಕೆ ಬಂದಿದ್ರು. ಅಲ್ಲಿ ಡಿಕ್ಯಾಪ್ರಿಯೋ ಕೂಡ ಇದ್ರು. ಅಲ್ಲದೆ ಲಂಡನ್ನ ಚಿಲ್ಟನ್ ಫೈರ್ ಹೌಸ್ನಲ್ಲಿ ನಡೆದಂತಹ ಔತಣಕೂಟದಲ್ಲಿ ಎರಡು ಕಡೆಯ ಕುಟುಂಬ ಭಾಗಿಯಾಗಿತ್ತು. ಎರಡೂ ಕುಟುಂಬಗಳು ಅನೇಕ ಬಾರಿ ಡಿನ್ನರ್ಗೆ ಸೇರಿದ್ದರಂತೆ ಎಂದು ಹೇಳಲಾಗ್ತಿದೆ. ನೀಲಂ ಮತ್ತು ಡಿಕ್ಯಾಪ್ರಿಯೋ ಲವ್ ಇನ್ ಸಂಬಂಧದಲ್ಲಿ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆದರೆ ನೀಲಂ ಆಗಲಿ ಡಿಕ್ಯಾಪ್ರಿಯೋ ಆಗಲಿ ಈ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳೋದಂತೂ ಈ ಜೋಡಿ ಮಾತ್ರ ಬಿಟ್ಟಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೈಜ ಘಟನೆ ಎಂಬ ಟ್ಯಾಗ್ ಲೈನ್ ಗಳನ್ನ ಬಳಸಿ ಅನೇಕ ಸಿನಿಮಾಗಳು ಮೂಡಿ ಬರ್ತಿವೆ. ಇದೀಗ ಅದೇ ರೀತಿಯ ಮತ್ತೊಂದು ಸಿನಿಮಾ ತಯಾರಾಗಲು ಮೊದಲ ಹೆಜ್ಜೆ ಇಟ್ಟಿದೆ. ದಿ ಕೇರಳ ಸ್ಟೋರಿ ಸಿನಿಮಾ ಮೂಲಕ ಸಂಚಲನ ಮೂಡಿಸಿದ ನಿರ್ದೇಶಕ ಸುದೀಪ್ ತೋಸೇನ್ ಮತ್ತೊಂದು ಸಿನಿಮಾ ಘೋಷಣೆ ಮಾಡಿದ್ರು. ಆ ಚಿತ್ರಕ್ಕೆ ಬಸ್ತಾರ್ ಎಂದು ಸಹ ಹೆಸರಿಟ್ಟಿದ್ರು. ಈ ಕುರಿತು ಸ್ವತಃ ನಿರ್ದೇಶಕರೇ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯನ್ನ ಹಂಚಿಕೊಂಡಿದ್ರು. ಆದ್ರೆ ಈ ಸಿನಿಮಾ ಯಾವುದರ ಕುರಿತು ಎನ್ನುವ ಮಾಹಿತಿ ಯಾರಿಗೂ ಸಿಕ್ಕಿರಲಿಲ್ಲ. ನಿರ್ದೇಶಕರ ಆಪ್ತರು ಹೇಳುವಂತೆ ಇದೊಂದು ನಕ್ಸಲೈಟ್ ಕುರಿತಾದ ಸಿನಿಮಾವಾಗಿದ್ದು ಈಗಾಗಲೇ ಬಿಡುಗಡೆಯಾಗಿರುವ ಪೋಸ್ಟರ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಧ್ವಜವನ್ನ ಹಾಕಲಾಗಿದೆ. ಅಲ್ಲದೆ ನಕ್ಸಲೈಟ್ ಸಿನಿಮಾ ಎನ್ನುವ ಕುರಿತು ಹಲವು ಕುರುಹುಗಳನ್ನ ಪೋಸ್ಟರ್ನಲ್ಲಿ ತೋರಿಸಲಾಗಿದೆ. ಹಾಗಾಗಿ ನಕ್ಸಲೈಟ್ ಕುರಿತಾದ ಸಿನಿಮಾ ಇದಾಗಿದೆ ಎನ್ನುವ ಮಾತು ಕೇಳಿ ಬಂದಿದೆ. ಈಗಾಗಲೇ ಬಸ್ತರ್ ಸಿನಿಮಾದ ಕೆಲಸಗಳು ಸದ್ದಿಲ್ಲದೆ ಶುರುವಾಗಿದೆ ಎಂದು ಹೇಳಲಾಗಿದ್ದು ಏಪ್ರಿಲ್ 5, 2024 ಸಿನಿಮಾ ರಿಲೀಸ್ ಆಗಲಿದೆ ಎಂದು ಹೇಳಿದೆ ಚಿತ್ರತಂಡ. ಇದು ಕೂಡ ನೈಜ ಘಟನೆಯನ್ನ ಆಧರಿಸಿದ ಸಿನಿಮಾವಾಗಿದ್ದು ನಿರ್ದೇಶಕರು ಈ ಸಿನಿಮಾದಲ್ಲಿ ಯಾವ ರೀತಿಯ ಕಥೆಯನ್ನ ಹೇಳಬಹುದು ಎನ್ನುವ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಕಡಿಮೆ ಬಜೆಟ್ನಲ್ಲಿ ತಯಾರಾದ ದಿ ಕೇರಳ ಸ್ಟೋರಿ ಸಿನಿಮಾ ಕಡಿಮೆ ಅವಧಿಯಲ್ಲಿ 100+ crore ಕಲೆಕ್ಷನ್ ಮಾಡಿತು. ವಿವಾದ, ಬೈಕಾಟ್, ಬ್ಯಾನ್ ನಡುವೆಯೂ ಕೂಡ ಹಲವು ರಾಜ್ಯಗಳಲ್ಲಿ ಇದು ತುಂಬಿದ ಪ್ರದರ್ಶನ ಕಂಡಿತು. ಕೆಲವು ರಾಜ್ಯಗಳು ಚಿತ್ರಕ್ಕೆ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿದ್ರಿಂದ ಹೆಚ್ಚಿನ ಮೊತ್ತ ನಿರ್ಮಾಪಕರಿಗೆ ಹರಿದು ಬಂದಿತ್ತು. ಈಗ ಹೊಸದಾಗಿ ತಯಾರಿಸಲು ಹೊರಟಿರುವ ಬಸ್ತರ್ ಸಿನಿಮಾ ಕೂಡ ಮತ್ತೊಂದು ಕರಾಳ ಮುಖವನ್ನ ಬಿಚ್ಚಿಡಲಿದೆ ಎಂದು ಹೇಳಲಾಗ್ತಿದೆ. ಸುಳ್ಳಿನ ಹಿಂದಿರುವ ಸತ್ಯವನ್ನ ಈ ಸಿನಿಮಾ ಮೂಲಕ ಹೇಳೋದಾಗಿ ಪೋಸ್ಟರ್ನಲ್ಲಿ ಈ ಚಿತ್ರತಂಡ ತಿಳಿಸಿದೆ. ಹಾಗಾಗಿ ಯಾವ ಕಥೆಯನ್ನ ನಿರ್ದೇಶಕರು ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಮೂಡಿರೋದಂತೂ ಸುಳ್ಳಲ್ಲ.
ರಾಜಕೀಯಕ್ಕೂ ಚಿತ್ರರಂಗಕ್ಕೂ ಅವಿನಾಭಾವ ನಂಟಿದ್ದು ಅನೇಕ ಸಿನಿಮಾ ಸೆಲೆಬ್ರಿಟಿಗಳು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಹಾಗೆ ಈ ರೀತಿಯ ಹೆಚ್ಚು ಉದಾಹರಣೆಗಳು ಕರ್ನಾಟಕಕ್ಕಿಂತ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಇತ್ತೀಚೆಗೆ ಟಾಲಿವುಡ್ ನ ಫೇಮಸ್ ಕಾಮಿಡಿಯನ್ ಒಬ್ಬರು ನಟ ಪವನ್ ಕಲ್ಯಾಣ್ ಮೇಲೆ ಆರೋಪವೊಂದನ್ನ ಹೊರಿಸಿದ್ದಾರೆ ತೆಲುಗು ಚಿತ್ರರಂಗದ ಪ್ರತಿಭಾನ್ವಿತ ನಟರಲ್ಲಿ ಪೊಸಾನಿ ಕೃಷ್ಣ ಮುರಳಿ ಕೂಡ ಒಬ್ಬರು ಹಲವು ವರ್ಷಗಳಿಂದ ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಸಹ ಇದೆ ಅವರು ಆಗಾಗ ವಿವಾದದ ಮೂಲಕವೂ ಸುದ್ದಿ ಆಗ್ತಾರೆ ತೆಲುಗು ನಟ ಪವನ್ ಕಲ್ಯಾಣ್ ಬಗ್ಗೆ ಪೊಸಾನಿ ಅನೇಕ ಆರೋಪಗಳನ್ನು ಮಾಡುತ್ತಾ ಇರ್ತಾರೆ ಈಗ ಅವರು ಹೊಸ ಆರೋಪ ಮಾಡಿದ್ದಾರೆ ನನಗೆ ಹೆಚ್ಚಿನ ಆಫರ್ಗಳು ಬರ್ತಾ ಇಲ್ಲ ಇದಕ್ಕೆ ಪವನ್ ಕಲ್ಯಾಣ್ ಕಾರಣ ಆದರೆ ನಾನು ಆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಎಂದಿದ್ದಾರೆ ಪೊಸಾನಿ ಕೃಷ್ಣ ಮುರಳಿ ಅವರು ತೆಲುಗಿನ ಜನಪ್ರಿಯ ಪೋಷಕ ನಟ ಅವರು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಸದಸ್ಯ ಕೂಡ ಹೌದು ಈ ಹಿಂದೆಯೂ ಪವನ್ ಕಲ್ಯಾಣ್ ಹಾಗೂ ಸಿಎಂ ಜಗನ್ ವಿರುದ್ಧ ಗುಡುಗಿದ್ರು ಪವನ್ ಕಲ್ಯಾಣ್ ಅವರ ಖಾಸಗಿ ಜೀವನದ ಬಗ್ಗೆ ಅವರ ಪತ್ನಿಯ ಬಗ್ಗೆ ಅವಾಚ್ಯವಾಗಿ ಬೈದಿದ್ರು ಪೊಸಾನಿ ಇದರಿಂದಾಗಿ ಪೊಸಾನಿ ಮೇಲೆ ಪವನ್ ಫ್ಯಾನ್ಸ್ ಹಲ್ಲೆ ಮಾಡಿದ್ದು ಇದೆ ರಾಜಕೀಯದಿಂದಾಗಿ ಸಿನಿಮಾ ರಂಗದ ಕಲಾವಿದರು ಒಬ್ಬರಿಗೊಬ್ಬರು ಕಿತ್ತಾಡಿಕೊಳ್ಳೋದು ಎಷ್ಟು ಸರಿ ಎನ್ನುವುದು ಸಿನಿಪ್ರಿಯರ ಅಭಿಪ್ರಾಯ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7 ಸಂಭವಿಸು ಸಮಸ್ತರ ನಡುವೆ